ಬೆಳ್ತಂಗಡಿ ತಾಲೂಕಿನಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಹಲವು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿ ಇದೀಗ ಬಜಪೆ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಂದೇಶ್ ಪಿಜಿ ಅವರ ಹುಟ್ಟುಹಬ್ಬವನ್ನು ಜನಪರ ಸಾಮಾಜಿಕ ಕಾಳಜಿಯೊಂದಿಗೆ ಸಮಾಜ ಸೇವಾ ಕಾರ್ಯವನ್ನು ಮಾಡುತ್ತಿರುವ ರಾಜಕೇಸರಿ ಸಂಘಟನೆಯೊಂದಿಗೆ ನೂರಾರು ನಿರಾಶ್ರಿತರಿಗೆ ಆಶ್ರಯ ತಾಣವಾಗಿರುವ ಕೈಕಂಬದ ಜೀವದಾನ ಆಶ್ರಮದಲ್ಲಿ ಸರಳವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಸಂದೇಶ್ ಪಿಜಿ, ರಾಜಕೇಸರಿ ಸಂಘಟನೆ ಸಂಸ್ಥಾಪಕರಾದ ದೀಪಕ್ ಜಿ ಬೆಳ್ತಂಗಡಿ, ಶ್ರೀಕ್ಷೇತ್ರ ಪ್ರಕೃತಿ ಅನಂತೇಶ್ವರ ಮಲ್ಲಿಗೆ ಅಂಗಡಿ ಇಲ್ಲಿನ ಆಡಳಿತ ಮುಖ್ಯಸ್ಥರಾದ ಸುರೇಶ್ ಕಟೀಲು, ರಾಜಕೇಸರಿ ಮೂಡಬಿದ್ರೆ ತಾಲೂಕು ಅಧ್ಯಕ್ಷರಾದ ಕಿಶೋರ್ ಪೂಜಾರಿ, ಜಿಲ್ಲಾ ಸಾಮಾಜಿಕ ಜಾಲತಾಣದ ಗೌತಮ್ ಪೂಜಾರಿ, ಸದಸ್ಯರುಗಳಾದ ದಿನೇಶ್, ಸಂದೇಶ್, ವಿಶ್ವನಾಥ್ ಪೂಜಾರಿ, ಅಮೃತ್, ವಿವೇಕ್, ಶಿವಪ್ರಸಾದ್, ರಾಜೇಶ್ ಹಾಗೂ ಬಜಪೆಯ ಯುವಕರು ಉಪಸ್ಥಿತರಿದ್ದರು. ಹುಟ್ಟುಹಬ್ಬದ ಪ್ರಯುಕ್ತ ಆಶ್ರಮವಾಸಿಗಳಿಗೆ ಉಪಹಾರದ ವ್ಯವಸ್ಥೆ ಹಾಗೂ ಅಕ್ಕಿ ಸಾಮಗ್ರಿಗಳನ್ನು ವಿತರಿಸಲಾಯಿತು. ನನಗೆ ನನ್ನ ಒಂದು ವಿವೇಚನೆಯನ್ನು ಕೊಟ್ಟಿದೆ ನಮ್ಮ ರಾಜಕೇಸರಿ ಸಂಘಟನೆಯ ದೀಪಕ್ ಅವರು. ನಿಜವಾಗ್ಲೂ ಒಂದು ನನಗೆ ಅರ್ಥ ಆಗಿರಲಿಲ್ಲ, ಒಳ್ಳೆ ರೀತಿಯ ಒಂದು ಸೆಲೆಬ್ರೇಷನ್ ಆಗಿದೆ ಅಂತೇಳಿ. ಸೊ ಒಳ್ಳೆ ರೀತಿಯ ಸೆಲೆಬ್ರೇಷನ್ ಆಗಿರುತ್ತೆ, ಎಲ್ಲಿ ಸೆಲೆಬ್ರೇಟ್ ಮಾಡಿದ್ರು ಇಷ್ಟೊಂದು ಚೆನ್ನಾಗಿರಲಿಲ್ಲ. ನಿಮ್ಮ ಎಲ್ಲರೊಂದಿಗೆ ನಾನು ಸೆಲೆಬ್ರೇಟ್ ಮಾಡಿದ್ದೇನೆ. ಸೊ ನನ್ನ ಹುಟ್ಟುಹಬ್ಬ ಒಂದು ಸಾರ್ಥಕವಾಯಿತು. ಸೊ ಈ ಒಂದು ಕಾರ್ಯಕ್ರಮ ಆಯೋಜಿಸಲು ನನಗೆ ಸಹಾಯ ಮಾಡಿದಂತ ರಾಜಕೇಸರಿ ಸಂಘಟನೆ ಎಲ್ಲ ಸದಸ್ಯರು ಮತ್ತೆ ದೀಪಕ್ ಇವರಿಗೆ ನಾನು ಈ ಸಮಯದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಉದ್ಯೋಗದಾನ ಸಂಸ್ಥೆಯಲ್ಲಿರುವಂತಹ ಅದರ ಮುಖ್ಯಸ್ಥರು, ಎಲ್ಲ ಸಿಸ್ಟರ್ಸ್, ಸೊ ನಿಮ್ಗೆಲ್ಲರಿಗೂ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲೆಲ್ಲ ನೆರೆದಿರುವಂತಹ ಪುಟಾಣಿ ಮಕ್ಕಳು ಮತ್ತು ಹಿರಿಯರು, ಏನೇ ಇಲ್ಲಿ ಜೀವನದಲ್ಲಿ ಏನೇ ಘಟನೆ ನಡೆಸ್ತಾ, ಇಲ್ಲಿ ಒಂದು ಒಳ್ಳೆಯ ವಾತಾವರಣ ಇದೆ. ನನಗೆ ಬರಬೇಕಂತ ಇದ್ದಿರುವಂತಹ ಅವಕಾಶ ಆಯ್ತು. ಸೊ ಎರಡು ಮೂರು ಸತಿ ನಾನು ಇದೇ ದಾರಿಯಲ್ಲಿ ರೌಂಡ್ಸ್ ಬಂದಿದೆ. ಸೊ ಆಗ ನನಗೆ ಇದ್ರೊಳಗೆ ಬರಬೇಕಂತ ಇತ್ತು, ನನಗೆ ರೂಟ್ ಗೊತ್ತಿರಲಿಲ್ಲ, ಹೊಸದಾಗಿ ಬಂದಿದ್ದೆ ನಾನು. ಸೊ ಬರಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ದೀಪಕ್ ಅವರು ನನಗೆ. ಮತ್ತೆ ನೀವು ವೆರಿಫಿಕೇಶನ್ ಬಂದಿದ್ರೆ ಕಾಣಿಸ್ತದೆ, ಆಗ ನನ್ನ ಪ್ರಶ್ನೆ ಕೇಳಕ್ಕೆ ಸರಿಯಾಗಿರಲಿಲ್ಲ ನನಗೆ. ಸೊ ಏನೇ ಆಗಲಿ, ಸೊ ಒಳ್ಳೆಯ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ, ಒಳ್ಳೆಯ ರೀತಿಯಲ್ಲಿ ಆಯೋಜನೆ ಮಾಡಲಿಕ್ಕೆ ನಿಮ್ಮೆಲ್ಲರೂ ನನಗೆ ಸಹಾಯ ಮಾಡಿದ್ದೀರ. ನಿಮಗೆಲ್ಲರೂ ನಾನು ಧನ್ಯವಾದ ಸಂಪರ್ಕಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ? ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.